ಇವತ್ತು ನಾವು ಬಂದಿದ್ದೀವಿ ಟೊಯೋಟಾ ಅರ್ಬನ್ ಕ್ರೂಸರ್ ಹೈರೈಡರ್ ನೋಡಕ್ಕೆ. ಈ ಒಂದು ಗಾಡಿದ ಸ್ಪೆಸಿಫಿಕೇಶನ್ ನೋಡ್ಬೇಕಂದ್ರೆ ಇಂಜಿನ್ ಇರೋದು 1500 ಸಿ ಸಿ, ಫ್ಯೂಲ್ ಟೈಪ್ ಪ್ಯೂರ್ ಪೆಟ್ರೋಲ್ ಐತಿದೆ, ಮ್ಯಾಕ್ಸಿಮಮ್ ಪವರ್ 75 ಕಿಲೋವ್ಯಾಟ್ ಪ್ರೊಡ್ಯೂಸ್ ಮಾಡ್ತಿದೆ ಆಟ್ 6000 ಆರ್ ಪಿ ಎಂ, ಮ್ಯಾಕ್ಸಿಮಮ್ ಟಾರ್ಕ್ 136.8 Nm ಆಟ್ 4400 ಆರ್ ಪಿ ಎಂ. ಈ ಗಾಡಿದ ಕ್ರೇಪ್ ವೇಟ್ ಇರೋದು 1265 kg to 1295 kg, ಗ್ರಾಸ್ ವೆಹಿಕಲ್ ವೇಟ್ ಇರೋದು 1755 kg. ಇದು 2-wheel ಡ್ರೈವ್ದಾಗೂ ಬರ್ತೈತಿ ಮತ್ತು ಆಲ್ ವೀಲ್ ಡ್ರೈವ್ ಆಪ್ಷನ್ದಾಗೂ ಬರ್ತೈತಿ. ಸೇಫ್ಟಿ ಸೈಡ್ ನೋಡ್ಬೇಕಂದ್ರೆ ಇದ್ರಾಗ ಡ್ಯುವೆಲ್ ಏರ್ ಬ್ಯಾಗ್ಸ್ ಬರ್ತಾವ, ಡ್ರೈವರ್ ಪ್ಲಸ್ ಕೋ ಡ್ರೈವರ್, ಫ್ರಂಟ್ ಸೈಡ್ ಅಂಡ್ ಕರ್ಟನ್ ಏರ್ ಬ್ಯಾಗ್ ಬರ್ತಾವ, ಸರೌಂಡ್ ವ್ಯೂ ಮಾನಿಟರ್, 360 degree ಕ್ಯಾಮ್ರಾ ಬರ್ತೈತಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಬರ್ತೈತಿ, ಫ್ರಂಟ್ ಸೀಟ್ ಬೆಲ್ಟ್ ಬರ್ತೈತಿ, ಆಮೇಲೆ ಅಡ್ಜಸ್ಟೇಬಲ್ ಶೋಲ್ಡರ್ ಆಂಕರ್ ಬರ್ತೈತಿ, ರಿಯರ್ ಸೀಟ್ಸ್ ಬೆಲ್ಟ್ಸ್ ಬರ್ತಾವ, ರಿಯರ್ ಸೀಟ್ ಬೆಲ್ಟ್ ರಿಮೈಂಡರ್ ಬರ್ತೈತಿ, ಐಸೋಫಿಕ್ಸ್ ಸ್ಟೈಲ್ಡ್ ಸೀಟ್ ರಿಸ್ಟೈನ್ಮೆಂಟ್ ಸಿಸ್ಟಮ್ ಬರ್ತೈತಿ, ABS ವಿತ್ ABD, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಹೋಲ್ಡ್ ಕಂಟ್ರೋಲ್, ಹಿಲ್ ಡಿಸೆಂಟ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರ್ತೈತಿ, ಇಮೊಬಿಲೈಸರ್ ಬರ್ತೈತಿ, ಅಡ್ವಾನ್ಸ್ಡ್ ಬಾಡಿ ಸ್ಟ್ರಕ್ಚರ್ ಐತಿ, ಸೈಡ್ ಇಂಪ್ಯಾಕ್ಟ್ ಪ್ರೊಟೆಕ್ಷನ್ ಭೀಮ್ ಬರ್ತೈತಿ, ಪಿಡಲ್ ರಿಲೀಸ್ ಸಿಸ್ಟಮ್, ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, ಡೇ ನೈಟ್ ರಿಯರ್ ವ್ಯೂ ಮಿರರ್, ಚೈಲ್ಡ್ ಪ್ರೂಫ್ ರಿಯರ್ ಡೋರ್ ಲಾಕ್ಸ್ ಬರ್ತಾವ, ವಾರ್ನಿಂಗ್ ಲ್ಯಾಂಪ್ ಬರ್ತೈತಿ, ಸ್ಪೀಡ್ ವಾರ್ನಿಂಗ್ ಬಜರ್ನು ಬರ್ತೈತಿ. ಹಲೋ, ನಮಸ್ಕಾರ. ಇವತ್ತು ನಾವು ಟೊಯೋಟಾ ಶೋರೂಮ್ ಬಂದೇವಿ ಮತ್ತೊಂದು ಹೊಸ ಗಾಡಿ ಜೋಡಿ. ಯಾವ ಗಾಡಿ ಇದು ನೋಡೋಣ ಬರ್ರಿ. ಇದು ಟೊಯೋಟಾ ಅರ್ಬನ್ ಕ್ರೂಸರ್ ಹೈರೈಡರ್ ಅಂಥೇಳಿ. ಈ ಗಾಡಿದಾಗ ಎಷ್ಟು ಫೀಚರ್ಸ್ ಏನೇನು ಬರ್ತೈತಿ, ಹೆಂಗೆ ಕೊಟ್ಟಿದ್ದಾರೆ, ಏನೇನು ಇನ್ಕ್ಲೂಡೆಡ್ ಐತಿ ನೋಡೋಣ ಬರ್ರಿ. ಫ್ರಂಟ್ ಇಲ್ಲಿ ಅಪ್ಪರ್ ಗ್ರಿಲ್ ಬರ್ತೈತಿ ವಿತ್ ಟೊಯೋಟಾ ಬ್ಯಾಜಿಂಗ, ಆಮೇಲೆ ಕೆಳಗೆ ಟ್ರಪೆಜಿಡಿಯಲ್ ಹಿಂಗೆ ಗ್ರಿಲ್ ಬರ್ತೈತಿ ಬ್ಲ್ಯಾಕ್ ಕಲರ್ನಾಗ. ಇಲ್ಲಿ ಕ್ಯಾಮ್ರಾ ಐತಿ, ಇದಕ್ಕೆ 360 degree ಕ್ಯಾಮ್ರಾ ಬರ್ತೈತಿ, ಅದ್ರ ಪ್ಲೇಸ್ಮೆಂಟ್ ಇಲ್ಲಿ ಐತಿ. ಇಲ್ಲಿ ಹೆಡ್ಲೈಟ್ಸ್ ನೋಡ್ಬೋದು, ಲೋವರ್ ಪ್ರೊಜೆಕ್ಟರ್ LED ಹೆಡ್ಲೈಟ್ಸ್ ಬರ್ತಾವೆ ಇದಕ್ಕೆ. ಆಮೇಲೆ ಮ್ಯಾಲೆ DRL ಅದಾವು, ಡೇ ಟೈಮ್ ರನ್ನಿಂಗ್ ಲೈಟ್ ಅಂತ ಹೇಳಿ ಎರಡು ಬರ್ತಾವು. ಟೈರ್ ನೋಡ್ತಿರ್ಬೇಕು, R17 inch ಟೈರ್ ಬರ್ತಾವು ವಿತ್ ಅಲಾಯ್ ವೀಲ್ಸ್. ಇದಕ್ಕೆ ORVM ಇಲೆಕ್ಟ್ರಿಕ್ ಬರ್ತಾವು, ಮತ್ತು ಸೈಡ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಕೆಳಗೆ ಕ್ಯಾಮ್ರಾ ಪ್ಲೇಸ್ಮೆಂಟು ಐತಿ, 360 degree ಕ್ಯಾಮ್ರಾದ. ಈ ಕಾರಿಗೆ ಕೀಲೆಸ್ ಎಂಟ್ರಿ ಐತಿ, ಮತ್ತು ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಅದಾವು. ಈ ಗಾಡಿ 5-seater ಆಗಿರ್ತೈತಿ, ಮತ್ತು ಬೂಟ್ ಸ್ಪೇಸ್ ಹೆಂಗೈತೆ ನೋಡೋಣ ಬರ್ರಿ. ಬೂಟ್ ಸ್ಪೇಸ್ ನೋಡ್ತಿರ್ಬೇಕು ನೀವು, ಇಲ್ಲಿ 380 liters ಬೂಟ್ ಸ್ಪೇಸ್ ಐತಿದ್ರಾಗ ಈ ಗಾಡಿದಾಗ. ಈಗ ಬ್ಯಾಕ್ ಸೈಡ್ ಪ್ರೊಫೈಲ್ ಬಂತಂತಂದ್ರೆ LED ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಕೆಳಗಡೆ ಒಂದು ಇಂಡಿಕೇಟರ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ರಿವರ್ಸ್ ಪಾರ್ಕಿಂಗ್ ಲೈಟ್ ಐತಿ, ಮತ್ತು ಡಿಂಪರ್ ಐತಿ. ಇಲ್ಲೇ ಕೆಳಗೆ ನೋಡ್ತಿರ್ಬೇಕು ನೀವು, ಬ್ಯಾಕ್ ಸ್ಕರ್ಟಿಂಗ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಒಂದು ಲುಕ್ಕು ಬರ್ತೈತಿ, ಮತ್ತು ಗಾಡಿ ಸೇಫ್ಟಿನೂ ಇರ್ತೈತಿ. ಇದರದ ಫ್ಯೂಲ್ ಟ್ಯಾಂಕ್ ಕೆಪ್ಯಾಸಿಟಿ 45 liters ಐತಿ. ಇದು ಪ್ಯೂರ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗಿರ್ತೈತಿ, ನ್ಯೂ ಡ್ರೈವ್ ಅಂತೇಳಿ. ಇಂಟೀರಿಯರ್ದಾಗ ಏನೇನು ಕೊಟ್ಟಿದ್ದಾರೆ ನೋಡೋಣ ಬರ್ರಿ. ಇಲ್ಲೇ ಇನ್ಫೋಟ್ಮೆಂಟ್ ಸಿಸ್ಟಮ್ ಐತಿ, ಮ್ಯೂಸಿಕ್ ಸಿಸ್ಟಮ್ ಐತಿ 9-inch, ಅದರ ಕೆಳಗಡೆ AC ವೆಂಟ್ಸ್ ಕೊಟ್ಟಿದ್ದಾರೆ, ಆಮೇಲೆ ಅದರ ಕೆಳಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಐತಿ ಇಲ್ಲಿ AC. ಆಮೇಲೆ ಇಲ್ಲಿ ಆಟೋಮೆಟಿಕ್ ಸ್ಟಾರ್ಟ್ ಆನ್ ಆ್ಯಂಡ್ ಆಫ್ ಬಟನ್ ಐತಿ, ಮತ್ತು ಹಿಲ್ ಹೋಲ್ಡ್ ಅಸಿಸ್ಟ್ ಐತಿ. ಕೆಳಗೆ ಇಲ್ಲಿ 120W ಪವರ್ ಚಾರ್ಜಿಂಗ್ ಸಾಕೆಟ್ ಐತಿ, ಆಮೇಲೆ USB ಪೋರ್ಟ್ ಐತಿ. ಇಲ್ಲ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ ಮೊಬೈಲ್ದು ಇಡಕ್ಕೆ. ಇಲ್ಲೇ ಆಟೋಮೆಟಿಕ್ ಮೊಬೈಲ್ ಚಾರ್ಜ್ ಆಗೋ ಆಪ್ಷನ್ ಕೊಟ್ಟಿದ್ದಾರೆ ಹೈಯರ್ ವೇರಿಯಂಟ್ದಾಗ. ಕೋ ಡ್ರೈವರ್ ಸೈಡ್ ಇಷ್ಟು ಸ್ಟೋರೇಜ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗೆ. ಆಮೇಲೆ ಇಂಟೀರಿಯರ್ ನೋಡ್ಬೇಕಾದ್ರೆ ಮ್ಯಾಲ್ ಬ್ಲ್ಯಾಕ್ ಐತಿ, ನಡಕ್ಕೆ ಸ್ವಲ್ಪ ಸಿಲ್ವರ್ ಲೈನಿಂಗ್ ಐತಿ ಫಿನಿಶಿಂಗ್, ಆಮೇಲೆ ಲೆದರ್ ಟಚ್ ಐತಿಲ್ಲ, ಸಾಫ್ಟ್ ಬ್ರೌನ್ ಕಲರ್ನಾಗ. ಸ್ಟೇರಿಂಗ್ದಾಗ ಈ ಸೈಡ್ ನೋಡಿದ್ರೆ ಇಲ್ಲಿ ಇನ್ಫೋಟ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಬರ್ತಾವು, ಆಮೇಲೆ ಇಲ್ಲಿ ಕೆಳಗಡೆ ನೋಡಿದ್ರೆ ಬ್ಲೂಟೂತ್ ಕನೆಕ್ಷನ್ ಬರ್ತೈತಿ, ಕಾಲ್ ಕಟ್ ಮಾಡೋದು ರಿಸೀವ್ ಮಾಡೋದು ಅದು ಬರ್ತೈತಿ. ಆ ಕಡೆ ಸೈಡ್ ಕ್ರೂಸ್ ಕಂಟ್ರೋಲ್ ಬರ್ತೈತಿ. ಏನ್ರಿ ಇದು? ಇದು ಲಾಕಿಂಗ್ ಆಪ್ಷನ್ ಇದೆ, ಸ್ನೋ ಮೋಡ್ ಆಪ್ಷನ್. ಸ್ನೋ ಮೋಡ್ ಅದು ನೀವು ಇದ್ರಾಗ ಹೋಗ್ತಿರಲ್ಲ,
ಬರ್ಫ್ ಸೆಕ್ಷನ್ ದಾಗ ಆ ಟೈಮ್ದಾಗ ಏನಾಗ್ತಿತ್ತು ವೀಲ್ಸ್ ಅನ್ನೆಸರಿ ರೊಟೇಟ್ ಆಗಂಗಿಲ್ಲ. ಸೊ ಸೆಕ್ಷನ್ ಸಿಕ್ಕಿತ್ತು. ಓಕೆ, ಸ್ನೋ ಮೋಡ್ ಅದನ್ನ ಸ್ಪೋರ್ಟ್ ಮೋಡ್ ಒಂದೈತೆ. ಸ್ಪೋರ್ಟ್ಸ್ ಮೋಡ್ ಒಂದು. ಓಕೆ, ಅಲೋ ಆನ್ ಮಾಡಿ ತೋರಿಸಿ. ಇದು ಸ್ಪೋರ್ಟ್ಸ್ ಮೋಡ್ ಆನ್ ಆತೇನು ರೀ ಸರ್? ಇಲ್ಲಿ ನೋಡ್ತಿರ್ಬೇಕು, ಇದು ಒಂದು ಸ್ವಲ್ಪ ಕ್ರೋಮ್ ಫಿನಿಶ್ದಾಗ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೆಳಗೆ 4 ಪವರ್ ವಿಂಡೋಸ್ ಬರ್ತಾವೆ, ಡೋರ್ ಲಾಕ್ಸ್ ಅನ್ಲಾಕ್ ಬರ್ತೈತಿ, ಆಮೇಲೆ ORM ಅಡ್ಜಸ್ಟ್ಮೆಂಟ್ ಬರ್ತೈತಿ, ರೊಟೇಟಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲೇ ಬರ್ತೈತಿ. ಇಲ್ಲಿ AC ವೆಂಟ್ ಬ್ಲ್ಯಾಕ್ ಫಿನಿಶ್ನಾಗ ಬರ್ತೈತಿ. ಇಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರ್ತೈತಿ. ಇಲ್ಲಿ 360 ಕ್ಯಾಮ್ರಾ ವ್ಯೂ ಬಟನ್ ಬರ್ತೈತಿ. ಆಮೇಲೆ ಇಲ್ಲಿ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಬಟನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಹಿಲ್ ಡಿಸೆಂಟ್ ಬಟನ್ ಐತಿ. ಈ ಥರದ ಸ್ಪೀಡೋಮೀಟರ್ ನೋಡ್ರೆ ಈ ಥರ ಐತಿ. ಇದ್ರಾಗ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಈ ಕಡೆ ಟೆಂಪ್ರೇಚರ್ ತೋರಿಸುತ್ತಿದೆ, ಆಮೇಲೆ RPM ಐತಿ ಇಲ್ಲಿ, ಆಮೇಲೆ ಇದು ನಡಕ್ಕೆ ಸಪ್ರೇಟ್ ಡಿಸ್ಪ್ಲೇ ಸಿಸ್ಟಮ್ ಕೊಟ್ಟಿದ್ದಾರೆ, ಡಿಸ್ಪ್ಲೇ ಟೈಪ. ಆಮೇಲೆ ಈ ಸೈಡ್ ನೋಡಿದ್ರೆ ಇಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಕೊಟ್ಟಿದ್ದಾರೆ ವಿತ್ ಸ್ಪೀಡೋಮೀಟರ್ ಐತಿ. ಗಾಡಿದ ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 1500 CC ಐತಿ. ಆಮೇಲೆ 75 kW ಪವರ್ ಪ್ರೊಡ್ಯೂಸ್ ಮಾಡ್ತೈತಿ ಇದು ಗಾಡಿ. ಒಂದು ಪವರ್ಫುಲ್ ಗಾಡಿ ಅಂತಲೂ ಹೇಳ್ಬೋದು. ಇದ್ರಾಗ ಯಾವ ಟೈಪ್ ಬರ್ತಾವ ಅಂತ ಹೇಳಿದೆ ಈಗ. ಇದು ದಿಸ್ ಇಸ್ ಪ್ಯೂರ್ ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ಬರೋದು ಹೈಬ್ರಿಡ್ ಅಂತೇಳಿ. ಹೈಬ್ರಿಡ್ ಇನ್ ದ ಸೆನ್ಸ್ ಅಂದರೆ ಹೆಂಗಂತಂದ್ರೆ, ಒಂದು ಬ್ಯಾಟ್ರಿ ಕುಣಿಸಿರ್ತಾರೆ ನಡುಕ, ಅದು ಗಾಡಿ ರನ್ ಆಗೋದ್ರಿಂದ ಆ ಬ್ಯಾಟ್ರಿ ಪೆಟ್ರೋಲ್ ಸ್ವಲ್ಪ ಚಾರ್ಜ್ ಆಗ್ತಿರ್ತೈತಿ. ಸೊ ಎರಡು ಕಾಂಬಿನೇಷನ್ದಿಂದ ಏನಾಗ್ತಪ್ಪ ಅಂತಂದ್ರೆ ಸ್ವಲ್ಪ ಮೈಲೇಜ್ ಇನ್ಕ್ರೀಸ್ ಆಗಬೇಕಂಥೇಳಿ ಹೈಬ್ರಿಡ್ ಟೆಕ್ನಾಲಜಿ ಅಂತಂತಂದಿದ್ದಾರೆ. ಈ ಗಾಡಿದು ನಾನು ಎಕ್ಸ್ಶೋರೂಮ್ ಪ್ರೈಸ್ ಏನೈತಿ, ಆಮೇಲೆ ಆನ್ ರೋಡ್ ಪ್ರೈಸ್ ಏನು ಬರ್ತೈತೆ ಅನ್ನೋದು ಲಾಸ್ಟಿಗೆ ನಾನು ಹಾಕಿರ್ತೀನಿ. ಸೊ ಈ ಗಾಡಿದು ಕಂಪ್ಲೀಟ್ ಹೆಂಗೆ ಅನಿಸುತ್ತೆ ನೀವು ರಿವ್ಯೂ ಅನ್ನೋದು ಹೇಳ್ರಿ. ಇದು ಬ್ಯಾಕ್ ಸೈಡ್ದು ತೋರಿಸ್ತೀನಿ ಬರ್ರಿ. ಸೊ ಬ್ಯಾಕ್ ಸೈಡ್ ಇಲ್ಲಿ 3 ಪೀಪಲ್ಸ್ ಈಸಿಲಿ ಅಕೊಮೊಡೇಟ್ ಆಗ್ಬೋದು. ಆಮೇಲೆ ಇದು ನಡಕ್ಕೆ ನೋಡ್ತಿರ್ಬೇಕು ನೀವು. ಇಲ್ಲಿ AC ವ್ಯಾಂಟ್ಸ್ ಕೊಟ್ಟಿದ್ದಾರೆ ಹಿಂದೆ ಕೂತೋರಿಗೆ. ಆಮೇಲೆ ಇಲ್ಲಿ ಚಾರ್ಜಿಂಗ್ ಸಾಕೆಟ್ಸ್ ಅದಾವ, USB ಪೋರ್ಟ್ ಟೈಪ್ ಹಿಂಗೆ ಅದಾವ. ಆಮೇಲೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ 3 ಹೆಡ್ರೆಸ್ಟ್ ಬರ್ತಾವೆ 3 ಮಂದಿಗೆ. ಆಮೇಲೆ ಇದು ಸೀಟ್ ಬೆಲ್ಟು ಬರ್ತೈತಿ. ದಿಸ್ ಈಸ್ ಸಮಥಿಂಗ್ ಕಪ್ ಹೋಲ್ಡರ್ ಪ್ಲಸ್ ಸ್ವಲ್ಪ ಆರ್ಮ್ ರೆಸ್ಟ್ ಮಾಡೋಕ್ಕೆ ಸ್ಪೇಸ್ ಐತಿ. ಒಂದು ಆರ್ಮ್ ರೆಸ್ಟ್ ಕವರ್ ಪ್ರೊವೈಡ್ ಮಾಡ್ತಾರೆ ಇವರು. ಇಲ್ಲೂ ಒಂದು ಸ್ವಲ್ಪ ಸ್ಟೋರೇಜ್ ಕೊಟ್ಟಿರ್ತಾರೆ, ನೋಡ್ಬೋದು ನೀವು ಇಲ್ಲಿ. ಇದ್ರಾಗ 4 ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಈ ಫ್ರಂಟ್ ಎರಡು ಡೋರ್ದ ವೀಲ್ ಸ್ಪೀಕರ್ ಅದಾವು. ಆಮೇಲೆ ಇಲ್ಲಿ 2 ಟ್ವಿಟರ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, ಆ ಸೈಡ್ ಒಂದು ಕೊಟ್ಟಿದ್ದಾರೆ. ಆಮೇಲೆ ಅಲ್ಲೂ ಒಂದು ಸ್ಪೀಕರ್ ಐತೆ, ಹಿಂದುಗಡೆನೂ 2 ಸ್ಪೀಕರ್ ಅದಾವೆ ಇದಕ್ಕೆ. ಈ ಗಾಡಿದಾಗ ಪ್ಯಾನಾರಾಮಿಕ್ ಸನ್ ರೂಫ್ ಬರ್ತೈತಿ, ಬರೀ ಓಪನ್ ಮಾಡಿ ನೋಡೋಣ ಹೆಂಗೈತಿ. ಸೊ ಇದು 360 ಡಿಗ್ರಿ ಕ್ಯಾಮ್ರಾ. ಫ್ರಂಟ್ ಟಾಪ್ ಇವೆ, ಈ ಕಡೆ 360 ಬರ್ತೈತಿ. ನೋಡ್ತಿರ್ಬೇಕು ನೀವು ಹೆಂಗೆ ನಮ್ಮ ಗಾಡಿ ಡಿಸ್ಪ್ಲೇ ಆಗಿದೆ ಇದ್ರಾಗ ಅಂತೇಳಿ. ಇಲ್ಲಿ ಕೆಳಗಡೆ ನಾನು ಶುದಾ ಟೊಯೋಟಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಮಿಸ್ಟರ್ ಸಂದೀಪ್ ಅವ್ರ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ. ಈ ಗಾಡಿದು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್, ಆನ್ ರೋಡ್ ಪ್ರೈಸ್, ಟೆಸ್ಟ್ ಡ್ರೈವ್ ಮತ್ತು ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ನಿಮಗೆ ಎಲ್ಲ ಇನ್ಫಾರ್ಮೇಷನು ಸಿಗ್ತೈತಿ. ಥ್ಯಾಂಕ್ ಯು.